माने अध्यक्ष रे ಕುರಿಗಳಿದವಲ್ಲ, ಕುರಿ ಮತ್ತು ಮೇಕೆಗಳಿಗೆ ಆಗಸ್ಟ್ ಮತ್ತು ಸೆಪ್ಟೆಂಬರ್ ತಿಂಗಳಲ್ಲಿ ಮಳೆ ಜಾಸ್ತಿ ಆದರೆ, ಶೀತ ಜಾಸ್ತಿ ಆದರೆ ಈ ಬ್ಲೂ ಟಂಗ್ ಅಂತಕ್ಕಂಥ ಒಂದು ಕಾಯಿಲೆ ಬರ್ತದೆ. ಅದು ಹೆಚ್ಚಾಗಿ ಕುರಿಗಳಿಗೆ ಬರ್ತದೆ, ಮೇಕೆಗಳಿಗೂ ಕೂಡ ಬರ್ತದೆ. ಬಾಗಲಕೋಟೆ ಜಿಲ್ಲೆಯಲ್ಲಿ ಕುರಿಗಳು ಸುಮಾರು 240,417 ಇದ್ದಾವೆ. ಕುರಿಗಳು 2019 ಈ ಪ್ರಾಣಿಗಳ ಜನಗಣತಿ ಪ್ರಕಾರ 240,417 ಕುರಿಗಳಿದ್ದಾವೆ. ಅದು ನೀವು ಇಡೀ ಜಿಲ್ಲೆಗೆ ಕೊಟ್ಟಿರ್ತಕ್ಕಂಥದ್ದು 50,000 ಲಸಿಕೆಗಳು. ಲಸಿಕೆಗಳಾಕಬೇಕು ಮನೆಯ ಅಧ್ಯಕ್ಷರು. ಸಾಮಾನ್ಯವಾಗಿ ಏಪ್ರಿಲ್, ಮೇ, ಜೂನ್, ಜುಲೈ ಮಳೆಗಾಲ ಶುರುವಾಗುತ್ತಲ್ಲ, ಜೂನಿಂದ ಲಸಿಕೆಗಳನ್ನೆಲ್ಲ ಹಾಕಬೇಕು. 200,000 ಚಿಲ್ಲರೆ ಇರ್ತಕ್ಕಂಥದ್ದು ಕುರಿಗಳು. ಆದರೆ ಇವರು ಕೊಟ್ಟು ಸಪ್ಲೈ ಮಾಡಿರ್ತಕ್ಕಂಥದ್ದು ಬಾಗಲಕೋಟೆಗೆ ಬರೀ 50,000 ಲಸಿಕೆಗಳು. ಭಾಳ ಕುರಿ, ಎಲ್ಲ ಕುರಿಗಳಿಗೂ ಕೂಡ ಲಸಿಕೆ ಹಾಕೋಕ್ಕಾಗಲ್ಲ. ಒಂದು ಕುರಿ ಸತ್ತೋದರೆ ಪಾಪ ಅವರಿಗೆ 15,000-20,000 ರೂಪಾಯಿ ನಷ್ಟ ಆಗ್ತದೆ. ನಾವು ಅನುಗ್ರಹ ಕಾರ್ಯಕ್ರಮದಲ್ಲಿ 5,000 ಕೊಡ್ತೀವಿ ಒಂದು ಕುರಿ ಸತ್ತೋದರೆ. ಎಮ್ಮೆ ಎತ್ತುಗಳು ಸತ್ತೋದರೆ 10,000 ಕೊಡ್ತೀವಿ, 10,000 ಕೊಡ್ತೀವಿ. ಅದನ್ನು ನಿಲ್ಲಿಸ್ಬಿಟ್ಟಿದ್ರಿ, ಈಗ ಮತ್ತೆ ಈ ವರ್ಷದಿಂದ ಕೊಡ್ತೀವಿ ಅಂತ ಹೇಳಿದ್ದೀರಿ. ಈಗ ಕುರಿಗಳಿಗೆ ಇವರು ಲಸಿಕೆಗಳನ್ನ ಹಾಕದೆ ಹೋದರೆ ಕುರಿ ಸತ್ತೋಯ್ತವೆ, ರೈತ ಕಷ್ಟ ಸಿಕ್ಕಾಗ್ತದೆ. ಕುರಿ, ಮೇಕೆ, ಎತ್ತು, ಎಮ್ಮೆ, ದನ ಇದಾವಲ್ಲ, ಇವರು ಪಶುಪಾಲಕರಿಗೆ ಭಾಳ ಆಸ್ತಿ ಇದು ಇವರಿಗೆ. ನಿಮಗೆ ಗೊತ್ತಿದೆ, ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಕುರಿನ ಮೇಯಿಸ್ಲಿಕ್ಕೋಸ್ಕರವಾಗಿ ಹೋಗ್ತಾರೆ. ಬೆಳಗಾವಿಯಿಂದ ಈ ಕಡೆವರೆಗೂ ಬರ್ತಾರೆ, ಬಳ್ಳಾರಿಯಿಂದ ಬೇರೆ ಕಡೆಗೆ ಹೋಗ್ತಾರೆ, ಬೇರೆ ಕಡೆಯವರು ಇನ್ನೊಂದು ಕಡೆಗೆ ಹೋಗ್ತಾರೆ. ಕುರಿಗಳನ್ನ ಮಂದೆ ಅಂತ ಮಾಡ್ತಿದ್ರು, ಹಿಂದೆ ಜಮೀನುಗಳಲ್ಲಿ ಮಾಡಿ ಆ ಜಮೀನಿನವರು ಅವರಿಗೆ ದುಡ್ಡು ಕೊಡ್ತಿದ್ರು. ಈಗ ಇವೆಲ್ಲ ನಿಂತೋಗಿದ್ದಾವೆ. ಅದಕ್ಕೆ ನಾನು ಸೀಮಿತವಾಗಿ ಹೇಳಿದ ಪ್ರಶ್ನೆ, ಬ್ಲೂ ಟಂಗ್ ರೋಗಕ್ಕೆ ಇವರು ಸಪ್ಲೈ ಮಾಡಿರ್ತಕ್ಕಂಥ ಲಸಿಕೆಗಳು ಭಾಳ ಕಡಿಮೆ ಇದೆ, ಎಲ್ರಿಗೂ ಹಾಕಿಲ್ಲ. ಬಾದಾಮಿ ತಾಲೂಕಿನಲ್ಲೇ ಕುರಿಗಳು ಅವರಿಗೆ ಕುರಿಗಳಿಗೆ ಲಸಿಕೆ ಹಾಕಿಲ್ಲ, ಇಡೀ ಬಾಗಲಕೋಟೆ ಜಿಲ್ಲೆಯಲ್ಲಿ ಹಾಕಿಲ್ಲ, ಕೊಟ್ಟಿಲ್ಲ, ಸರಿಯಾಗಿ ಸಪ್ಲೈ ಮಾಡಿಲ್ಲ, ಇನ್ನೂ ಮಾಡಿಲ್ಲ. ಮತ್ತು ನೀವು ಒಂದು ವರ್ಷಕ್ಕೆ 10,00,000-15,00,000 ಲಸಿಕೆಗಳನ್ನು ಮಾಡ್ತೀರಿ. ಕುರಿಗಳು ಎಷ್ಟಿದ್ದಾವೆ ಗೊತ್ತಾ, ಎಷ್ಟಿದ್ದಾವೆ ಹೇಳಿ? 1,10,00,000 ಕುರಿಗಳಿದ್ದಾವೆ ಕರ್ನಾಟಕದಲ್ಲಿ, 61,00,000 ಮೇಕೆಗಳಿದ್ದಾವೆ. ಸಾಮಾನ್ಯವಾಗಿ ಈ ಸೆಪ್ಟೆಂಬರ್ ಅಕ್ಟೋಬರ್ನಲ್ಲಿ ಕುರಿಗಳು ಸಾಯ್ತವೆ, ಜಾಸ್ತಿ ರೋಗ ಉಲ್ಬಣ ಆಗಿ ಸಾಯ್ತವೆ. ಅದಕ್ಕೆ ನಾನು ಐ ಡಿಮ್ಯಾಂಡ್ ಸರ್ಕಾರಕ್ಕೆ ಲಸಿಕೆಗಳನ್ನ ಎಲ್ಲ ವ್ಯಾಪಕವಾಗಿ ಎಲ್ಲ ಕುರಿಗಳಿಗೆ ಹಾಕಿಸ್ಬೇಕು. ಹೇಗಾದ್ರೂ ಮಾಡ್ತಕ್ಕ ಬರೀ ಲಸಿಕೆಗಳಿಲ್ಲ, ತಯಾರು ಮಾಡಿ ನೀವು. ಇಲ್ಲಿ ಸೀರಮ್ ಅಂತ ಒಂದು ಇನ್ಸ್ಟಿಟ್ಯೂಟ್ ಇದೆ, ಲಸಿಕೆಗಳು ತಯಾರು ಮಾಡ್ತಕ್ಕಂಥದ್ದು ಹೆಬ್ಬಾಳಿನಲ್ಲಿ. ಈಗ ಅದು ಎಷ್ಟು ಮಟ್ಟ ಮಾಡ್ತಾ ಇದ್ದಾರೋ ಗೊತ್ತಿಲ್ಲ ನನಗೆ. ನಾನು ಅನಿಮಲ್ ಹಸ್ಬೆಂಡ್ರಿ ಮಿನಿಸ್ಟರ್ ಆಗಿದ್ದೆ ಹಿಂದೆ. ಆಗ ಇವೆಲ್ಲ ತಯಾರು ಮಾಡ್ಸಕ್ಕೆ ಮಾಡಿದ್ದು. ಬ್ಲೂ ಟಂಗ್ ರೋಗ ಒಂದು ಕುರಿಗಳಿಗೆ ಮಾರಕವಾದಂಥ ರೋಗ ಇದು. ಇದರಿಂದ ಕುರಿಗಳು ಸತ್ತರೆ ಕುರಿ ಸಾಕೋರಿಗೆ, ಪಶುಪಾಲಕರಿಗೆ ದೊಡ್ಡ ಅನ್ಯಾಯ ಆಗ್ತದೆ. ಓಕೆ, ಸೊ ಅದನ್ನು ಕೂಡಲೇ ಲಸಿಕೆಗಳನ್ನು ಸಪ್ಲೈ ಮಾಡಬೇಕು, ಮತ್ತೆ ಲಸಿಕೆಗಳನ್ನ ಎಲ್ಲ ಕುರಿಗಳಿಗೆ ಮೇಕೆಗಳಿಗೆ ಹಾಕಿಸ್ತೀವಿ. ಒತ್ತಾಯ ಇವರೇನು ಉತ್ತರ ಏನು ಕೊಟ್ಟಿದ್ದಾರೆ ಅಂತಂದರೆ, ಉತ್ತರದಲ್ಲಿ ನಾವು ಲಸಿಕೆ ಹಾಕ್ಸಿದ್ದೀವಿ ಅಂತ ಹೇಳಿದ್ದಾರೆ. ಬಟ್ ನನಗೆ ಇರತಕ್ಕಂಥ ಇನ್ಫಾರ್ಮೇಶನ್ ಪ್ರಕಾರ ಲಸಿಕೆಗಳು ಇವ್ರು ಕೊಟ್ಟಿರದೆ
ಇಡೀ ಜಿಲ್ಲೆಗೆ 50,000 ಬಾಗಲಕೋಟೆಗೆ 50,000 ಲಸಿಕೆಗಳು ಕೊಟ್ಟಿದ್ರು ಎಲ್ಲಾಗ್ತವೆ ಅಲ್ಲಿ 240,000 ಇದೆ ಹೇಳಿದ್ರಿ ನೀವು ಎರಡು ಸಲ ಹೇಳಿದ್ರಿ ನೀವು ಹೌದು ಅದಕ್ಕೆ ಬರೀ ಬಾದಾಮಿ ಒಂದರಲ್ಲಿ 240,417 ಕುರಿಗಳಿದ್ದಾವೆ ಗೊತ್ತಾಯ್ತಲ್ಲ ಹಾ 300,000 ಇದ್ದಾವ ಬಹಳ ಸಂತೋಷ ಅದಕ್ಕೆಲ್ಲ ಹಾಕ್ಸಿದ್ದೀರಾ ಎಲ್ಕೂ ಹಾಕ್ಸಿದ್ದೀರಾ ಸಪ್ಲೈ ಮಾಡಿದ್ದೀರಾ ಇಡೀ ರಾಜ್ಯದಲ್ಲಿ ಸಪ್ಲೈ ಮಾಡಿದ್ದೀರಾ ಬ್ಲೂ ಟಂಗ್ ರೋಗಕ್ಕೆ ಅದನ್ನ ಹೇಳಿ ಒಂದೇ ನಿಮಿಷ ಸಭಾಧ್ಯಕ್ಷರೇ ಒಂದೇ ನಿಮಿಷ ಬೇರೆ ಬೇರೆ ಅದು ಒಂದೇ ಅಲ್ಲ ದನದ್ದು ಇದು ಕುರಿದು ಅದು ದನದ್ದು ಇದೆ ಒಟ್ಟಿಗೆ ಹೇಳ್ತಿರು ಅಂತ ಓ ಹೇಳಿ ಹೇಳಿ ಒಂದ್ ನಿಮಿಷ ಮಾನೆ ಓಕೆ ಹೇಳಿ ಹೇಳಿ ಸನ್ಮಾರೆ ಸಭಾಧ್ಯಕ್ಷರೇ ವಿರೋಧಿ ಪಕ್ಷ ನಾಯಕರು ಶೂನ್ಯ ವೇಳೆಯನ್ನು ಪ್ರಸ್ತಾವ ಮಾಡಿದ್ದಾರೆ ಬ್ಲೂ ಟಂಗ್ ನೀರಿನ ಹಳ್ಳಿಗೆ ರೋಗ ಬಾಗಲಕೋಟೆ ಸೇರಿದಂತೆ ಕೆಲವು ರಾಜ್ಯದಲ್ಲಿ ಜಿಲ್ಲೆಗಳಲ್ಲಿ ಕಾಣಿಸಿದೆ ಕೋಲಾರ ಚಿಕ್ಕಮಗಳೂರು ತುಮಕೂರು ಬಾಗಲಕೋಟೆ ಮತ್ತು ಕೊಪ್ಪಳ ಈ ಬಾಗಲಕೋಟೆ ಜಿಲ್ಲೆಯಲ್ಲಿ ಜಾಸ್ತಿ ಸಂಖ್ಯೆ ಇದೆ ನಾವು ವಿರೋಧಿ ಪಕ್ಷ ನಾಯಕರಿಗೆ ಅಳಗೆ ಇಚ್ಛೆ ಪಡ್ತಾ ಇದ್ದೀನಿ 50,000 ಕೊಟ್ಟಿದ್ದೀನಿ ವಾಪಸ್ ನಿನ್ನೆ 100,000 ಬಾಗಲಕೋಟೆಗೆ ಅಧಿಕಾರಿಗೆ ಆಲ್ರೆಡಿ ಹೇಳಿದ್ದೀನಿ ವಿರೋಧ ಪಕ್ಷ ನಾಯಕರೇ ನಾಳೆ ನಾಡ್ದ ಬಾಗಲಕೋಟೆಗೆ ನಮ್ಮ ಲಸಿಕೆ ರೀಚ್ ಆಗತ್ತೆ ಈ ವ್ಯವಸ್ಥೆ ಮಾಡಿದ್ದೀನಿ ಸಭಾ ಕೂತ್ಕೊಳ್ಳಿ ಜಿ ಈಗ 7.5 ಲಕ್ಷ ಕುರಿಗಳಿದ್ದಾವೆ ಎಲ್ಲಿ ಬಾಗಲಕೋಟೆ ಜಿಲ್ಲೆಯಲ್ಲಿ ನೀವು ಕೊಟ್ಟಿರೋದೆಷ್ಟು 50,000 ನಾವು 1,000,000 ಕೊಡ್ತೀವಿ ಅಂತಾರೆ ಎಲ್ಲ ಕುರಿಗಳಿಗೂ ಲಸಿಕೆ ಹಾಕ್ಬೇಕಾ ಬೇಡ ಒಂದೊಂದು ಕುರಿ ಲಸಿಕೆ ಹಾಕ್ಬೇಕಾದ್ರೆ 50 ಕುರಿ ಇದ್ರೆ ಅವ್ರಿಗೆ ಪಾಪ ಬಹಳ ದುಡ್ಡು ಖರ್ಚಾಗುತ್ತೆ ಎಲ್ಲಿಂದ ಕೊಡ್ತಾರೆ ಸರ್ ಬ್ಲೂ ಟಂಗ್ ಅಲ್ಲಿ ಎಲ್ಲರಿಗೂ ವ್ಯಾಕ್ಸಿನೇಟ್ ಮಾಡಲ್ಲ ಸರ್ ನಾನು ವ್ಯಾಕ್ಸಿನೇಷನ್ ಮಾಡಿದ್ರೆ ಪ್ರಿವೆಂಟಿವ್ ಬೇಕಾದ್ರೆ ಅಲ್ಲಿ ರಿಂಗ್ ಟ್ರೀಟ್ಮೆಂಟ್ ಅಂತ ಆಯಾ ಏರಿಯಾನಲ್ಲಿ ಒಂದು ರಿಂಗ್ ಮಾಡಿಕೊಂಡು ಅಲ್ಲಿರೋ ಬ್ಲೂ ಟಂಗ್ ಆಗಿರೋ ಸತ್ತಿರುವಂಥ ಕುರಿಗಳಿಗೆ ನಾವು ವ್ಯಾಕ್ಸಿನ್ ಮಾಡೋ ಸಂಪ್ರದಾಯ ನೆವರ್ ಇನ್ ದಿ ಹಿಸ್ಟ್ರಿ ಬ್ಲೂ ಟಂಗ್ ಈಸ್ ನಾಟ್ ಅಂಡರ್ ಜನರಲ್ ವ್ಯಾಕ್ಸಿನೇಷನ್ ಸ್ಕೀಮ್ ಔಟ್ ಬ್ರೇಕ್ ಆದಾಗ ಮಾತ್ರ ಆ ಭಾಗದಲ್ಲಿ ವ್ಯಾಕ್ಸಿನ್ ಕೊಡ್ತಾರೆ ಸರ್ ಇಲ್ಲ 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 ನಾನು ಐ ವಾಸ್ ಇನ್ ಚಾರ್ಜ್ ಆಫ್ ಅನಿಮಲ್ಸ್ ಬಿಡ್ರಿ ಐ ನೋ ಎಲ್ಲ ಕುರಿಗಳಿಗೆ ವ್ಯಾಕ್ಸಿನ್ ಹಾಕಿಸ್ತಿದ್ರು ಎಲ್ಲ ಕುರಿ ಮೇಕೆಗಳಿಗೆ ಎಲ್ಲಕ್ಕೂ ಕೂಡ ವ್ಯಾಕ್ಸಿನ್ ಹಾಕ್ತಿದ್ರು ಕಾಲ್ಬಾಯಿ ಜ್ವರ ಬರ್ತದೆ ಎತ್ತುಗಳಿಗೆ ಡಿಸೆಂಬರ್ ನಲ್ಲಿ ಆಗ ಯಾವ ರೋಗ ಯಾವ್ದಕ್ ಬರ್ತಿದ್ವ ತಡೆಗಟ್ಟಲಿಕ್ಕೆ ಏನ್ ಬೇಕು ಅದನ್ನು ಮಾಡ್ತಾ ಇದ್ದ ಇವ್ರು ಏನ್ ಮಾಡ್ತಾರೆ 7.5 ಲಕ್ಷ ಕುರಿಗಳಿದ್ರೆ ಬರೀ 50,000 ಸಪ್ಲೈ ಮಾಡಿದೀವಿ ಅಂತ ಹೇಳ್ತಾರೆ ಈಗ ಆಸ್ ಯು ಸೇಡ್ ಬಾಗಲಕೋಟೆನಲ್ಲಿ ಬ್ಲೂ ಟಂಗ್ ರೋಗ ಇದೆ ಅಂತ ಒಪ್ಕೋತೀರಿ ಅಡ್ಮಿಟೆಡ್ ಅದು ಮಾಡಿಲ್ಲ ಮಾಡ್ತೀವಿ ಸರ್ ಅಲ್ಲ ಉತ್ತರ ಇಲ್ಲೇ ಇಲ್ಲ ಇಲ್ಲ ಮಿನಿಸ್ಟರ್ ಯಾರು ಮೆಡಿಕಲ್ ಪ್ರಭು ಚವ್ಹಾಣ್ ನಾನು ಹೇಳಿದ್ದೀನಿ ಸರ್ ವಿರೋಧಿ ಪಕ್ಷ ನಾಯಕರು ಏನು ಕೇಳಿದಾರ 1,00,000 ನಾಳೆ ನಾಡ್ದ ಕಳಿಸ್ತಾ ಇದ್ದೀನಿ ಬೇರೆ ಕೂಡ ವ್ಯವಸ್ಥೆ ಮಾಡ್ತೀನಿ ಎಲ್ಲರಿಗೂ ಹಗಲು ಬರಲ್ಲ ಎಲ್ಲಿ ಕಾಯಿಲೆ ಬಂದಿದೆ ಅಷ್ಟೇ ಹಾಕಬೇಕು ಆಮೇಲೆ ಎಲ್ಲೆಲ್ಲಿ 5 ಕಿಲೋಮೀಟರ್ ಸುತ್ತ ರಿಂಗ್ ವ್ಯಾಕ್ಸಿನ್ ಮಾಡಿ ಮಾಡ್ತೀವಿ ನಾವು ಸಲಹೆ ಸೂಚನೆ ಕೊಟ್ಟಿದ್ದೀರಿ ಮುಂದಿನ ದಿನ ಕ್ರಮ ತಗೊಳ್ತೀವಿ ವಾಟ್ ಈಸ್ ದಿ ರಿಕ್ವೈರ್ಡ್ ವಾಟ್ ಈಸ್ ದಿ ರಿಕ್ವೈರ್ಮೆಂಟ್ ಅಲ್ಲಿ ಎಷ್ಟಿದೆ ಅಷ್ಟು ಲಸಿಕೆ ಕೊಡ್ತೀವಿ ಅಂತ ಹೇಳಿ ಓಕೆ